ಬಾರಿಯ ಲೋಕಸಭಾ ಚುನಾವಣೆ ಸಾಕಷ್ಟು ರೋಚಕತೆಯನ್ನು ಸೃಷ್ಟಿ ಮಾಡಿದ್ದು, ಇವತ್ತು ಹೊರಬೀಳಲಿರುವ ಫಲಿತಾಂಶಕ್ಕೆ ಇಡೀ ದೇಶವೇ ಎದುರು ನೋಡ್ತಾ ಇದೆ. ಗೆಲುವಿನ ಮಾಲೆ ಯಾರ ತೊರಳಿಗೆ ಬೀಳುತ್ತೆ, ಸೋಲಿನ ಹಾದಿಯನ್ನ ಯಾರು ಹಿಡಿತಾರೆ ಅನ್ನೋದು ಇನ್ನೇನು ಕೆಲವೇ ಗಂಟೆಗಳಲ್ಲಿ ಜಗಜ್ಜಾಹಿರಾಗಲಿದೆ. ಇವತ್ತು ಮುಂಜಾನೆ ಸುಮಾರು 8 ಗಂಟೆಯಿಂದ ಭಾರತದಾದ್ಯಂತ ವಿವಿಧ ಕ್ಷೇತ್ರಗಳಲ್ಲಿ ಮತಗಳ ಎಣಿಕೆ ಶುರುವಾಗಿದ್ದು, ಸೋಲು ಗೆಲುವಿನ ಆಟ ಮುಂದುವರೆದಿದೆ. ಕಾಂಗ್ರೆಸ್ ಮತ್ತು JDSನ ಎಲ್ಲ ಲೆಕ್ಕಾಚಾರಗಳು ತಲೆಕೆಳಗಾಗಿ ಮತ್ತೊಮ್ಮೆ ಮೋದಿ ಹವಾಗೆ ವೇದಿಕೆ ಸಜ್ಜಾಗಿದೆ ಅಂದ್ರೆ ತಪ್ಪಾಗಲಾರದು. ಯಾಕಂದ್ರೆ ಈಗಾಗಲೇ ಬರುತ್ತಿರುವ ವರದಿ ಪ್ರಕಾರ BJP ಮ್ಯಾಜಿಕಲ್ ನಂಬರ್ ಆದಂತಹ 272ನ್ನ ಬಹಳ ಸಲೀಸಾಗಿ ತಮ್ಮದಾಗಿಸಿಕೊಂಡಿದೆ. ಈ ಮೂಲಕ ವಿರೋಧಿಗಳ ಎಲ್ಲ ಕುತಂತ್ರಗಳು, ಷಡ್ಯಂತ್ರಗಳು, ನಿರೀಕ್ಷೆಗಳು ಹುಸಿಯಾಗಿದೆ. ಅಷ್ಟೇ ಅಲ್ಲದೆ BJP ಪಾಳ್ಯದಲ್ಲಿ ಈಗಾಗಲೇ ಗೆಲುವಿನ ಜಯಭೇರಿಯನ್ನ ಕಾಣಬಹುದಾಗಿದೆ. ಮತ್ತೊಮ್ಮೆ ಮೋದಿ ನೇತೃತ್ವದ NDA ಮೈತ್ರಿಕೂಟ ಅಧಿಕಾರದ ಚುಕ್ಕಾಣಿ ಹಿಡಿಯುವುದು ನಿಶ್ಚಿತವಾಗಿದೆ. ಈ ಮೂಲಕ ರಾಹುಲ್ ಗಾಂಧಿ ನೇತೃತ್ವದ ವಿರೋಧಿ ಪಕ್ಷಗಳು ಇನ್ನು 5 ವರ್ಷ ವಿರೋಧಿ ಮಿತ್ರರಾಗಿ ಆಸೀನರಾಗಿರುವುದು ಖಚಿತ ಎನ್ನಲಾಗ್ತಿದೆ. 2014ರ ಚುನಾವಣೆಗೆ ಹೋಲಿಸಿಕೊಂಡ್ರೆ ಕಾಂಗ್ರೆಸ್ ತನ್ನ ಸ್ಥಾನವನ್ನ ಹೆಚ್ಚಿಸಿಕೊಳ್ಳುವ ಸಾಧ್ಯತೆ ಇದೆ. ಕಳೆದ ಬಾರಿ ಕೇವಲ 44 ಸ್ಥಾನ ಗಳಿಸಿತ್ತು, ಈ ಬಾರಿ ಹೆಚ್ಚಿನ ಸ್ಥಾನವನ್ನ ಗಳಿಸುವ ನಿರೀಕ್ಷೆಯಲ್ಲಿದೆ. ಅದೇನೇ ಆಗಿರಲಿ, ಸಾಕಷ್ಟು ತಂತ್ರಧಾರಿಕೆ, ದ್ವೇಷದ ನಂತರವೂ ರಾಹುಲ್ ಗಾಂಧಿ ಹಾಗೂ ಅವರ ವಿರೋಧಿ ಪಕ್ಷಗಳು ಹಿನ್ನಡೆ ಸಾಧಿಸಿರುವುದು ರಾಹುಲ್ ಗಾಂಧಿಗೆ ಭಾರಿ ಮುಖಮಂಡಕ್ಕೆ ಎಡೆ ಮಾಡಿಕೊಟ್ಟಿದೆ. ಫಲಿತಾಂಶ ಹೀಗೆ ಮುಂದುವರೆದರೆ ಜನರ ಎದುರು ತಲೆತಗ್ಗಿಸಿ ನಿಲ್ಲುವುದರ ಹೊರತು ಬೇರೆ ದಾರಿ ಇಲ್ಲ. ಯಾರೇ ಬರಲಿ, ಸರಿಯಾದ ಆಡಳಿತವನ್ನ ನೀಡಲಿ, ಈ ಮೂಲಕ ಪ್ರಜಾಪ್ರಭುತ್ವದ ಪ್ರಜೆಗಳು ನೆಮ್ಮದಿಯಾಗಿ ಜೀವನವನ್ನ ನಡೆಸುವಂತಾಗ್ಲಿ ಅನ್ನೋದಷ್ಟೇ ನಮ್ಮ ಆಶಯ.